ಅಖಂಡ ಭಾರತ ನಿರ್ಮಾಣಕ್ಕೋಸ್ಕರ ಔರಂಗಜೇಬ ಅಂತ ಫ್ಲೆಕ್ಸ್ ಅನ್ನು ಹಾಕ್ತಾ ಇದ್ದೀರಿ ಅರೆ ಜಿಹಾದಿ ನಾಯಿಗಳೇ ಇದು ಔರಂಗಜೇಬನ ಕಾಲ ಅಲ್ಲ ಇದು ನರೇಂದ್ರನ ಕಾಲ ನರೇಂದ್ರನ ಕಾಲ ಇದು ಶಿವಮೊಗ್ಗದ ಘಟನೆ ಮಂಗಳೂರಲ್ಲೆಲ್ಲಾದ್ರೂ ಹಾಕ್ತಿದ್ದಿದ್ರೆ ನಿಮ್ಮ ನೂರು ದಂಗೆಕೋರರ ಮನೆ ಉಡಿ ಹುಡಿ ಹಾಕ್ತಿದ್ದು ನೂರು ದಂಗೆಕೋರರ ಮನೆ ಹುಡಿ ಮಾಡ್ತಾ ಇದ್ವಿ ಈ ದೇಶದ ಮೇಲೆ ಆದಂತಹ ಆಕ್ರಮಣವನ್ನು ಈ ದೇಶದ ಮೇಲೆ ಆದಂತ ದಾಳಿಯನ್ನು ಇವತ್ತಿನ ಪಠ್ಯ ಪುಸ್ತಕದಲ್ಲಿ ನಾವೇನಾದ್ರೂ ನೋಡ್ಬೇಕಾದ್ರೆ ಎಲ್ಲಿ ಕೂಡ ಸಿಗಲ್ಲ ಇವತ್ತು ಪಠ್ಯ ಪುಸ್ತಕದಲ್ಲಿ ಇರುವುದು ಅರಬರ ಕಾಲ ಬ್ರಿಟಿಷರ ಕಾಲ ಭಾರತದ ಇತಿಹಾಸ ಅದು ಸೋಲಿನ ಇತಿಹಾಸ ಭಾರತದ ಇತಿಹಾಸ ಅದು ಸೋಲಿನ ಇತಿಹಾಸ ಅಲ್ಲ ಭಾರತದ ಇತಿಹಾಸ ಅದು ಸಂಘರ್ಷದ ಇತಿಹಾಸ ಭಾರತದ ಇತಿಹಾಸ ಅದು ಹೋರಾಟದ ಇತಿಹಾಸ ಭಾರತದ ಇತಿಹಾಸ ಅದು ಶೌರ್ಯದ ಇತಿಹಾಸ ದೆಹಲಿಯಲ್ಲಿದ್ದಂತಹ ಆ ಮಸೀದಿಯ ಯಾರು ಮುಖ್ಯಸ್ಥ ಹೇಳ್ತಾನೆ ನೀವೇನಾದರೂ ಅಯೋಧ್ಯೆಗೆ ರಥಯಾತ್ರೆಯನ್ನು ಕೈಗೊಂಡಿದ್ರೆ ನಾವು ಲಕ್ನೋದಿಂದ ಅಯೋಧ್ಯೆಯ ತನಕ ನಾವು ಮಾರ್ಚ್ ಫಾಸ್ಟ್ ಮಾಡ್ತೀವಿ ಮೆರವಣಿಗೆ ಮಾಡ್ತೀವಿ ಇಡೀ ದೇಶದ ಜನರನ್ನು ಮುಸಲ್ಮಾನರನ್ನು ಇಟ್ಕೊಂಡು ಆಗ ತಾನೇ ಹುಟ್ಟಿದಂಥ ಬಜರಂಗದಳ ಭಜರಂಗದಳ ಇಡೀ ಆ ಸವಾಲುಗಳಿಗೆ ಉತ್ತರವನ್ನು ಕೊಡುತ್ತಾ ಹೇಳಿತು ತಾಕತ್ತಿದ್ರೆ ನೀವು ಮೆರವಣಿಗೆ ಮಾಡಿ ನಾವು ದೇಶದ ಎಲ್ಲಾ ಮಸೀದಿಗಳಲ್ಲಿ ಹನುಮಾನ ಚಾಲಿಸವನ್ನು ಪಠನ ಮಾಡುತ್ತೇವೆ ಹನುಮಾನ ಚಾಲಿಸವನ್ನು ಪಠನ ಮಾಡ್ತೀವಿ ಅಂತ ಹೇಳಿ ಈದ್ ಮಿದಲ್ನ ಹೆಸರಿನಲ್ಲಿ ಹತ್ತಾರು ಹಿಂದೂ ಮನೆಗಳ ಮೇಲೆ ಕಲ್ಲು ಬಿಸಾಡಿ ಹಿಂದೂ ಮನೆಗಳ ಮೇಲೆ ದಾಳಿ ಮಾಡಿದ್ರಲ್ಲ ಇವರು ಅರೆ ನಾವು ಕೂಡ ರಾಮನ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಕೃಷ್ಣನ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಆ ಮಹಾಗಣಪತಿಯ ಉತ್ಸವವನ್ನು ಇಡೀ ದೇಶಾದ್ಯಂತ ಆಚರಣೆ ಮಾಡ್ತೀವಿ ಯಾವತ್ತಾದ್ರೂ ಒಂದೇ ಒಂದು ಉದಾಹರಣೆ ಕೊಡಿ ಅಂತ ದಿನಗಳಲ್ಲಿ ಒಬ್ಬ ಮುಸಲ್ಮಾನ್ ಹಿಂದೂಗಳ ಮೇಲೆ ಕಲ್ಲು ಬಿದ್ದದ್ದು ಒಂದು ಉದಾಹರಣೆಯನ್ನು ಕೊಡಿ ಬಲ ಹಿಂದೂ ಸಮಾಜ ಕಿ ಬಲ ಸನಾತನ ಹಿಂದೂ ಧರ್ಮ ಗುರು ಗುರುಗೋವಿಂದ ಸಿಂಹ ಕಿ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ರಾಣಿ ಅಬ್ಬಕ್ಕ ದೇವಿಕಿ ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜನೆಯ ಸ್ವಾಮೀಜಿಗಳ ಪಾದ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ವಿಶ್ವ ಹಿಂದೂ ಪರಿಷತ್ನ ಪ್ರಾಂತದ ಕಾರ್ಯಾಧ್ಯಕ್ಷರಾದಂತಹ ಪ್ರೊಫೆಸರ್ ಎಂ ಬಿ ಪುರಾಣಿಕರವರೇ ಯುವಕರ ಕಣ್ಮಣಿ ಇಡೀ ಕರ್ನಾಟಕದಲ್ಲಿ ಹಿಂದುತ್ವಕ್ಕೋಸ್ಕರ ಹಿಂದೂ ಸಮಾಜಕ್ಕೋಸ್ಕರ ತನ್ನ ಕಾರ್ಯವನ್ನು ನಮೋ ಬ್ರಿಗೇಡ್ನ ಮುಖಾಂತರ ಇವತ್ತು ದೇಶಕ್ಕೆ ತೋರಿಸಿದಂತಹ ಚಕ್ರವರ್ತಿ ಸೂಲಿಬೆಲೆಯವರೇ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾದಂತಹ ಎಚ್ ಕೆ ಪುರುಷೋತ್ತಮರವರೇ ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂತಹ ಗಿರಿಧರ್ ಶೆಟ್ಟಿ ಅವರೇ ಸಂಘದ ಸಹ ಸಂಘ ಚಾಲಕರಾದಂತಹ ಸುನೀಲ್ ಅವರೇ ನನ್ನ ಆತ್ಮೀಯರಾದಂತಹ ಅವರೇ ನವೀನ್ ರವರೇ ಇಲ್ಲಿ ಸೇರಿರುವಂತಹ ಶ್ರದ್ಧೆಯ ತಾಯಂದಿರೇ ಬಂಧುಗಳೇ ರಾಷ್ಟ್ರಭಕ್ತ ಮಿತ್ರರೇ ಬಜರಂಗ ದಳದ ಕಾರ್ಯಕರ್ತರೇ ಪೂಜ್ಯ ಸ್ವಾಮೀಜಿಗಳಿಗೆ ಮೊದಲೇ ನಾನು ಸಾಷ್ಟಾಂಗ ನಮಸ್ಕಾರವನ್ನು ಹೇಳಿದ್ದೆ ಮಹಾಬಲೇಶ್ವರ್ಜಿಯವರೇ ಯುಗ ಯುಗಾಂತರಗಳಿಂದ ಈ ದೇಶದಲ್ಲಿ ಹಿಂದೂಗಳು ಸುರಕ್ಷಿತರಾಗಿದ್ರು ಹಿಂದೂಗಳ ಸ್ವಾಭಿಮಾನದ ಮೇಲೆ ಕೈ ಹಾಕುವಂತ ಸಾಹಸವನ್ನು ಜಗತ್ತಿನಲ್ಲಿ ಯಾರು ಕೂಡ ಮಾಡಿದಿರಲಿಲ್ಲ ಯಾಕೆಂದ್ರೆ ನಮ್ಮ ಪೂರ್ವಜರು ಮಹಾ ಪರಾಕ್ರಮಿಗಳಾಗಿದ್ರು ಮಹಾ ಶಕ್ತಿಶಾಲಿಗಳಾಗಿದ್ರು ಆ ಕಾರಣ ಭಾರತ ಜಗತ್ತಿಗೆ ಮಾರ್ಗದರ್ಶನವನ್ನು ಮಾಡಿತ್ತು ಹತ್ತಿರ ಹತ್ತಿರ ಎರಡೂವರೆ ಸಾವಿರ ವರ್ಷಗಳ ಕಾಲ ನಮ್ಮ ದೇಶದ ಮೇಲೆ ದಾಳಿ ಮಾಡಿದರು ಕ್ರಿಸ್ತ ಪೂರ್ವ ಆರನೇ ಶತಮಾನದಿಂದ ಮೊನ್ನೆ ಮೊನ್ನೆ ತನಕ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಕಾಲ ನಮ್ಮ ದೇಶದ ಮೇಲೆ ದೀರ್ಘ ಕಾಲದ ದಾಳಿ ನಮ್ಮ ದೇಶದ ಮೇಲೆ ನಡೆದಿತ್ತು ಹೂಣರು ಶಕರು ಗ್ರೀಕರು ಈಜಿಪ್ಟಿನಿಯರು ಮೊಘಲ್ರು ಅರಬರು ತುರ್ಕರು ಬ್ರಿಟಿಷರು ಫ್ರೆಂಚರು ಪೋರ್ಚುಗೀಸರು ಹೀಗೆ ನೂರಾರು ಜನ ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ರು ಭಾರತ ಭಾರತವಾಗಿ ಉಳಿದದ್ದು ಹೇಗೆ ಈ ದೇಶದ ಸಂಸ್ಕೃತಿ ಉಳಿದದ್ದು ಹೇಗೆ ಈ ದೇಶದ ಸಂಪ್ರದಾಯ ಪರಂಪರೆಗಳು ಉಳಿದದ್ದು ಹೇಗೆ ನಮ್ಮ ಪೂರ್ವಜರು ಮಾಡಿದಂತಹ ಆ ಶೌರ್ಯ ಆ ಪರಾಕ್ರಮ ಆ ತ್ಯಾಗ ಆ ಬಲಿದಾನದ ಕಾರಣದಿಂದಾಗಿ ಇವತ್ತು ಭಾರತ ಭಾರತವಾಗಿ ಉಳಿದಿದೆ ಈ ಭಾರತದ ಸಂಸ್ಕೃತಿ ಸಂಸ್ಕೃತಿಯಾಗೇ ಉಳಿದಿದೆ ಇವತ್ತು ಬಜರಂಗ ದಳದ ಹೆಸರಿನಲ್ಲಿ ನಾವು ಇವತ್ತು ಈ ಶೌರ್ಯ ಜಾಗರಣೆಯ ಮುಖಾಂತರ ಆ ಮಹಾಪುರುಷರನ್ನು ನೆನಪು ಮಾಡುವಂತ ಕಾರ್ಯಕ್ರಮವೇ ಶೌರ್ಯ ಜಾಗರಣ ರಥಯಾತ್ರೆ ಬಂಧುಗಳೇ ಶೌರ್ಯ ಜಾಗರಣ ರಥಯಾತ್ರೆ ಇವತ್ತು ಇಡೀ ದೇಶದಲ್ಲಿ ಈ ಶೌರ್ಯ ಜಾಗರಣ ರಥಯಾತ್ರೆಯ ಮುಖಾಂತರ ಇನ್ನೊಂದು ಸಲ ಹಿಂದೂ ಸಮಾಜವನ್ನು ಎಚ್ಚೆತ್ತುಕೊಳ್ಳಬೇಕೆಂಬಂತಹ ಸಂದೇಶದೊಂದಿಗೆ ನಾವು ಈ ಶೌರ್ಯ ಜಾಗರಣವನ್ನು ರಥಯಾತ್ರೆಯನ್ನು ಮಾಡಿದ್ದೀವಿ ಬಂಧುಗಳೇ ಈ ದೇಶದ ಮೇಲೆ ಆದಂತಹ ಆಕ್ರಮಣವನ್ನು ಈ ದೇಶದ ಮೇಲೆ ಆದಂತಹ ದಾಳಿಯನ್ನು ಇವತ್ತಿನ ಪಠ್ಯ ಪುಸ್ತಕದಲ್ಲಿ ನಾವೇನಾದರೂ ನೋಡಬೇಕಾದ್ರೆ ಎಲ್ಲಿ ಕೂಡ ಸಿಗಲ್ಲ ಇವತ್ತು ಪಠ್ಯ ಪುಸ್ತಕದಲ್ಲಿ ಇರುವುದು ಅರಬರ ಕಾಲ ಬ್ರಿಟಿಷರ ಕಾಲ ಭಾರತದ ಇತಿಹಾಸ ಅದು ಸೋಲಿನ ಇತಿಹಾಸ ಭಾರತದ ಇತಿಹಾಸ ಅದು ಸೋಲಿನ ಇತಿಹಾಸ ಅಲ್ಲ ಭಾರತದ ಇತಿಹಾಸ ಅದು ಸಂಘರ್ಷದ ಇತಿಹಾಸ ಭಾರತದ ಇತಿಹಾಸ ಅದು ಹೋರಾಟದ ಇತಿಹಾಸ ಭಾರತದ ಇತಿಹಾಸ ಅದು ಶೌರ್ಯದ ಇತಿಹಾಸ ಒಂದಲ್ಲ ಎರಡಲ್ಲ ನೂರಾರು ಜನ ಈ ದೇಶಕ್ಕೋಸ್ಕರ ಪ್ರಾಣವನ್ನು ಅರ್ಪಣೆ ಮಾಡಿದ್ದಾರೆ ಬಂಧುಗಳೇ ಹತ್ತಿರ ಹತ್ತಿರ ಎಂಟುನೂರು ವರ್ಷಗಳ ಕಾಲ ಈ ದೇಶದ ಮೇಲೆ ಇಸ್ಲಾಂ ಆಕ್ರಮಣ ಮಾಡಿತು ಇನ್ನೂರು ವರ್ಷಗಳ ಕಾಲ ಈ ದೇಶದ ಮೇಲೆ ಬ್ರಿಟಿಷರು ಆಕ್ರಮಣ ಮಾಡಿದರು ಹೂಣರು ಶಕರು ಗ್ರೀಕರು ಅವರು ಇನ್ನೊಂದು ಕಡೆ ಈ ದೇಶದ ಸಂಪತ್ತನ್ನು ಲೂಟಿ ಮಾಡಬೇಕು ಈ ದೇಶದ ಭೂಮಿಯನ್ನು ಕಬಳಿಕೆ ಮಾಡಬೇಕು ಎಂಬ ಕಾರಣಕ್ಕೋಸ್ಕರ ಲಕ್ಷಾಂತರ ಜನರನ್ನು ಮತಾಂತರ ಮಾಡಿದರು ಕೋಟ್ಯಾಂತರ ಹಿಂದೂಗಳ ಹತ್ಯೆಯಾಯಿತು ಈ ದೇಶದಲ್ಲಿ ಆದರೂ ಈ ದೇಶವನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ನಮ್ಗೆ ಗೊತ್ತಿದೆ ಇಸ್ಲಾಂ ಜಗತ್ತಿನ ಯಾವ ಯಾವ ದೇಶದ ಮೇಲೆ ಆಕ್ರಮಣ ಆಗಿದೆ ಆ ದೇಶ ಎಲ್ಲವೂ ಇವತ್ತು ಸುಟ್ಟು ಭಸ್ಮ ಆಗಿದೆ ಯಾವ ಯುರೋಪನಿಯರು ಯಾವ ಯಾವ ದೇಶದ ಮೇಲೆ ದಾಳಿ ಮಾಡಿದರೆ ಆ ಎಲ್ಲಾ ದೇಶಗಳನ್ನು ನಾಶ ಮಾಡಿಬಿಟ್ಟಿದ್ದಾರೆ ಆದರೆ ಭಾರತವನ್ನು ಇವತ್ತಿನ ತನಕ ಭಾರತದ ಸಂಸ್ಕೃತಿಯನ್ನು ಭಾರತದ ಪರಂಪರೆಯನ್ನು ಭಾರತದ ಸಂಪ್ರದಾಯವನ್ನು ನಾಶ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ ಕಾರಣ ನಮ್ಮ ದೇಶದ ಪೂರ್ವಜರು ಮಾಡಿದಂತಹ ತ್ಯಾಗ ಹೋರಾಟ ಶೌರ್ಯ ಪರಂಪರೆಯ ಕಾರಣದಿಂದಾಗಿ ಈ ದೇಶ ಉಳಿದಿದೆ ಬಂಧುಗಳೇ ಅದಕ್ಕೋಸ್ಕರ ನಮ್ಮ ದೇಶದ ಇತಿಹಾಸ ಅದು ಶೌರ್ಯದ ಇತಿಹಾಸ ಅದು ಪರಾಕ್ರಮದ ಇತಿಹಾಸ ಅಂತ ಒಂದು ದೇಶವನ್ನು ಇನ್ನೊಂದ್ಸಲ ನಾವು ಉಳಿಸಬೇಕು ಈ ದೇಶದ ಸಂಸ್ಕೃತಿಯನ್ನು ಉಳಿಸಬೇಕೆಂಬ ಕಾರಣಕ್ಕೋಸ್ಕರ ಇವತ್ತು ನಾವು ಶೌರ್ಯ ಜಾಗರಣೆಯ ಮುಖಾಂತರ ನಾವೆಲ್ಲ ಸೇರಿದ್ದೀವಿ ಇಂಥ ಅಪಮಾನ ಬಂಧುಗಳೇ ಪ್ರತಿನಿತ್ಯ ನೋಡಿದರೆ ಹಿಂದೂಗಳ ಮೇಲೆ ಅಪಮಾನ ಸನಾತನ ಧರ್ಮದ ಮೇಲೆ ದಬ್ಬಾಳಿಕೆ ಹಿಂದೂ ಧರ್ಮವನ್ನು ತುಚ್ಛವಾಗಿ ಮಾತಾಡೋದು ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿ ಲವ್ ಜಿಯಾದ್ ಇರ್ಬೋದು ಗೋಹತ್ಯೆ ಇರ್ಬೋದು ಮತಾಂತರ ಇರ್ಬೋದು ಸಾಕಷ್ಟು ಸಾಕಷ್ಟು ಸಾಲು ಸಾಲುಗಳಲ್ಲಿ ಇವತ್ತು ಹಿಂದೂಗಳನ್ನು ಅಪಮಾನ ಮಾಡುವಂತ ಕೆಲಸ ಇವತ್ತು ದೇಶದಲ್ಲಿ ಆಗ್ತಾ ಇದೆ ಇವತ್ತು ಅಮೇರಿಕದಲ್ಲಿ ಅಮೇರಿಕನರ ಅಪಮಾನ ಆಗಲಿಕ್ಕೆ ಸಾಧ್ಯ ಇದೆಯಾ ಚೀನಾದಲ್ಲಿ ಚೀನಾದವರ ಅಪಮಾನ ಆಗಲಿಕ್ಕೆ ಸಾಧ್ಯ ಇದೆಯಾ ಜಪಾನ್ನಲ್ಲಿ ಜಪಾನಿಗರ ಅಪಮಾನ ಆಗಲಿಕ್ಕೆ ಸಾಧ್ಯ ಇದೆಯಾ ಆದರೆ ಭಾರತದಲ್ಲಿ ಪ್ರತಿನಿತ್ಯ ದಿನೇ 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 ಇವತ್ತು ಹಿಂದೂಗಳ ಅಪಮಾನ ಆಗ್ತಾ ಇದೆ ಅಂತ ಕೇಳಿದ್ರೆ ಇದಕ್ಕೆ ನಾವು ಉತ್ತರ ಕೊಡಬೇಕಲ್ವ ಬಂಧುಗಳೇ ಅದಕ್ಕೋಸ್ಕರ ಎಲ್ಲ ಸವಾಲುಗಳಿಗೆ ಉತ್ತರ ಕೊಡಬೇಕೆಂಬಂಥ ಹಿನ್ನೆಲೆಯಲ್ಲಿ ಇವತ್ತು ಬಜರಂಗ ದಳ ಇಡೀ ದೇಶದಲ್ಲಿ ಶೌರ್ಯ ಜಾಗರಣ ಯಾತ್ರೆಯನ್ನು ನೆನಪು ಮಾಡಿಕೊಳ್ತಾ ಇದೆ ಯಾರೆಲ್ಲ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದರೆ ಅವರನ್ನೆಲ್ಲರನ್ನು ಸ್ಮರಣೆ ಮಾಡುವಂಥ ಕೆಲಸ ಇವತ್ತಿನ ಈ ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮ ಪ್ರಾರಂಭ ಆಗಬೇಕಾದ್ರೆ ಇಲ್ಲಿದ್ದಂಥ ವೇಷಗಳನ್ನು ಹಾಕಿದಂಥ ಎಲ್ಲ ಮಹಾಪುರುಷರನ್ನು ಕರೆದು ನಾವು ಸನ್ಮಾನ ಗೌರವಿಸಿದ್ವಿ ಛತ್ರಪತಿ ಶಿವಾಜಿ ಹನ್ನೆರಡನೇ ವರ್ಷದಲ್ಲಿ ಯುದ್ಧವನ್ನು ಪ್ರಾರಂಭ ಮಾಡಿದ ಹತ್ತಿರ ಹತ್ತಿರ ಇನ್ನೂರು ಯುದ್ಧಗಳನ್ನು ಮಾಡಿ ಆ ಔರಂಗಜೇಬನ ಎದುರು ಛತ್ರಪತಿ ಶಿವಾಜಿಯ ರೀತಿಯಲ್ಲಿ ಈ ದೇಶವನ್ನು ಆಡಿದಂಥ ಮಹಾ ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಣ ಪ್ರತಾಪನಂತ ವೀರರು ಭಗತ್ ಸಿಂಗ್ ಇರ್ಬೋದು ಚಂದ್ರಶೇಖರ್ ಆಜಾದ್ ಇರ್ಬೋದು ಪಂಜಾಬಿನ ಗುರು ಗೋವಿಂದ ಸಿಂಹ ಇರ್ಬೋದು ಹೆಸರು ಹೇಳಿದರೆ ನೂರಾರು ಹೆಸರುಗಳು ನಮ್ಮ ಕಣ್ಮುಂದೆ ಬರುತ್ತೆ ಬಂದ ಬಹುದ್ದೂರ್ ತನ್ನ ಕಣ್ಣೆದುರೇ ಐದು ವರ್ಷದ ಮಗುವನ್ನು ಅವನ ತಲೆಯನ್ನು ಕಡಿದು ಅವನ ಹೃದಯವನ್ನು ಬಂದ ಬಹುದೂರ್ನ ಬಾಯಿಗೆ ಇಟ್ಟರು ಅವನು ಇಸ್ಲಾಮಿಗೆ ಮತಾಂತರ ಆಗಿಲ್ಲ ಬದಲಾಗಿ ಈ ದೇಶಕ್ಕೋಸ್ಕರ ಪ್ರಾಣವನ್ನು ಅರ್ಪಣೆ ಮಾಡಿದ ಇಂಥ ಸಾವಿರಾರು ಮಹಾಪುರುಷರನ್ನು ಇವತ್ತು ನೆನಪು ಮಾಡಬೇಕೆಂಬಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ನಾವು ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದೀವಿ ಬಂಧುಗಳೇ ಇಲ್ಲಿ ಒಂದು ಫ್ಲೆಕ್ಸ್ ಹಾಕಿದ್ದಾರೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವಕ್ಕೋಸ್ಕರ ಹಿಂದೂ ಧರ್ಮಕ್ಕೋಸ್ಕರ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದಂಥ ಮಹಾಪುರುಷರು ಅದರಲ್ಲಿ ಒಬ್ಬ ಬಜರಂಗ ದಳದ ಕಾರ್ಯಕರ್ತ ಪ್ರಶಾಂತ್ ಪೂಜಾರಿ ಎರಡು ಸಾವಿರದ ಹದಿನೈದನೇ ತಾರೀಕು ಇದೇ ದಿವಸ ಆ ಒಬ್ಬ ಗೋರಕ್ಷಕನನ್ನು ಆಡು ಹಗಲೇ ತಂದೆಯ ಎದುರೇ ಕಡಿದು ಕೊಲೆ ಮಾಡಿದಂಥ ದಿನ ಇವತ್ತು ಹೀಗೆ ಹತ್ತಾರು ಹಿಂದೂ ಕಾರ್ಯಕರ್ತರನ್ನು ನಾವು ಕಳೆಕೊಂಡಿದ್ದೀವಿ ಯಾತಕ್ಕೋಸ್ಕರ ಅಂದರೆ ಹಿಂದುತ್ವಕ್ಕೋಸ್ಕರ ಹಿಂದೂ ಧರ್ಮಕ್ಕೋಸ್ಕರ ಅಂಥವರನ್ನು ನೆನಪು ಮಾಡುವಂಥ ಕಾರ್ಯಕ್ರಮ ಇವತ್ತು ಈ ಶೌರ್ಯ ಜಾಗರಣೆ ಮುಖಾಂತರ ಬಂಧುಗಳೇ ಭಜರಂಗ ದಳ ಅಂದ್ರಲೇ ಪರಾಕ್ರಮ ಅದು ನಮ್ಮನ್ನು ಮೂಡ್ಶೆಡ್ಡೆ ಹೇಳಿದಾಗೆ ಭಜರಂಗ ದಳ ಅಂದರೆ ಶೌರ್ಯ ಭಜರಂಗ ದಳ ಅಂದರೆ ಧೈರ್ಯ ಭಜರಂಗ ದಳ ಅಂದರೆ ಶಕ್ತಿ ಭಜರಂಗ ದಳ ಅಂದರೆ ಹೋರಾಟ ಭಜರಂಗ ದಳ ಅಂದರೆ ಸಂಘರ್ಷ ಭಜರಂಗ ದಳ ಹುಟ್ಟಿದ್ದೇ ಸಂಘರ್ಷಕ್ಕೋಸ್ಕರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಜರಂಗ ದಳವನ್ನು ಪ್ರಾರಂಭ ಮಾಡಬೇಕಾದ್ರೆ ದೇಶದ ಪೂಜ ಪೂಜ್ಯ ಸಾಧು ಸಂತರು ಯೋಚನೆ ಮಾಡಿದರು ಅಯೋಧ್ಯೆಯ ಮಂದಿರಕ್ಕೋಸ್ಕರ ನಾವು ರಾಮ ಜನ್ಮಭೂಮಿಯ ರಥಯಾತ್ರೆಯನ್ನು ಪ್ರಾರಂಭ ಮಾಡ್ತೀವಿ ಅದಕ್ಕೋಸ್ಕರ ಒಂದು ಭಜರಂಗ ದಳ ಒಂದು ಯುವ ಶಕ್ತಿ ಅಗತ್ಯ ಇದೆ ಅದಕ್ಕೋಸ್ಕರ ಬಜರಂಗ ದಳವನ್ನು ಸಾವಿರದ ಒಂಬೈನೂರ ಪ್ರಾರಂಭ ಮಾಡಿದರು ಅವತ್ತು ಪ್ರಾರಂಭ ಮಾಡಬೇಕಾದ್ರೆ ದೆಹಿಯಲ್ಲಿದ್ದಂತಹ ಆ ಮಸೀದಿಯ ಯಾರು ಮುಖ್ಯಸ್ಥ ಹೇಳ್ತಾನೆ ನೀವೇನಾದರೂ ಅಯೋಧ್ಯೆಗೆ ರಥಯಾತ್ರೆಯನ್ನು ಕೈಗೊಂಡಿದ್ರೆ ನಾವು ಲಕ್ನೋದಿಂದ ಬ ಅಯೋಧ್ಯೆಯ ತನಕ ನಾವು ಮಾರ್ಚ್ ಫಾಸ್ಟ್ ಮಾಡ್ತೀವಿ ಮೆರವಣಿಗೆ ಮಾಡ್ತೀವಿ ಇಡೀ ದೇಶದ ಜನರನ್ನು ಮುಸಲ್ಮಾನರನ್ನು ಇಟ್ಕೊಂಡು ಆಗ ತಾನೇ ಹುಟ್ಟಿದಂಥ ಬಜರಂಗ ದಳ ಬಜರಂಗ ದಳ ಇಡೀ ಆ ಸವಾಲುಗಳಿಗೆ ಉತ್ತರವನ್ನು ಕೊಡುತ್ತಾ ಹೇಳಿತ್ತು ತಾಕತ್ತಿದ್ರೆ ನೀವು ಮೆರವಣಿಗೆ ಮಾಡಿ ನಾವು ದೇಶದ ಎಲ್ಲಾ ಮಸೀದಿಗಳಲ್ಲಿ ಹನುಮಾನ ಚಾಲಿಸವನ್ನು ಪಠನ ಮಾಡುತ್ತೇವೆ ಹನುಮಾನ ಚಾಲಿಸವನ್ನು ಪಠನ ಮಾಡ್ತೀವಿ ಅಂತ ಹೇಳಿ ಹೀಗೆ ಸಂಘರ್ಷದಿಂದಲೇ ಹುಟ್ಟಿದಂಥ ಬಜರಂಗ ದಳ ಇವತ್ತು ಇಡೀ ದೇಶದಲ್ಲಿ ಯುವ ಶಕ್ತಿಯನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಇವತ್ತು ಬಜರಂಗ ದಳ ಮಾಡ್ತಾ ಇದೆ ಬಜರಂಗ ದಳದ ಇಪ್ಪತ್ತೈದನೇ ವರ್ಷವನ್ನು ಕೇಂದ್ರ ಮೈದಾನದಲ್ಲಿ ನಾವು ಭಾಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಿಕೊಂಡು ಬಂದಿದ್ವಿ ಇವತ್ತಿಗೂ ನಾವು ನೆನ ನೆನಪಿದೆ ಅವತ್ತಿನ ದಿನ ಪ್ರಭ ನಮಗೆ ಪ್ರಮುಖ ಭಾಷಣಗಾರರಾಗಿ ಬಂದದ್ದು ಯಾರಂತ ಕೇಳಿದರೆ ಇದೇ ಚಕ್ರವರ್ತಿ ಅವರು ಅವತ್ತು ಇಡೀ ಮಂಗಳೂರಿನ ಈ ಶಕ್ತಿಯನ್ನು ಮಾತಾಡಿಕೊಂಡು ಇವತ್ತು ನಮ್ಮ ಹುಡುಗರಿಗೆ ಧೈರ್ಯ ಸ್ಥೈರ್ಯವನ್ನು ಕೊಟ್ಟಿದ್ದರು ಇವತ್ತು ಅದೇ ನಮ್ಮ ಶೌರ್ಯದ ಜಾಗರಣೆಗೋಸ್ಕರ ಇವತ್ತು ವಾಪಸ್ ಇನ್ನೊಂದು ಸಲ ನಮ್ಮ ಇಲ್ಲಿ ಮಂಗಳೂರು ಜಿಲ್ಲೆಗೆ ಅವರು ಬಂದಿದ್ದಾರೆ ಬಂಧುಗಳೇ ಬಂಧುಗಳೇ ನಮ್ಮೆಲ್ಲರ ಪುಣ್ಯ ನಮ್ಮೆಲ್ಲರ ಸೌಭಾಗ್ಯ ಅನೇಕ ವರ್ಷಗಳ ಹೋರಾಟದ ಕಾರಣದಿಂದಾಗಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ ಆಗ್ತಾ ಇದೆ ಮುಂದಿನ ಜನವರಿಯಲ್ಲಿ ಅಯೋಧ್ಯೆಯ ರಾಮ ಮಂದಿರದ ಲೋಕಾರ್ಪಣೆಗೊಳ್ಳಲಿದೆ ನಾಲ್ನೂರು ವರ್ಷಗಳ ಕಾಲ ಅಯೋಧ್ಯೆಯ ಮಂದಿರಕ್ಕೋಸ್ಕರ ನಮ್ಮ ಹಿಂದೂಗಳು ಹೋರಾಟವನ್ನು ಮಾಡಿದರು ಹತ್ತಿರ ಹತ್ತಿರ ಎಪ್ಪತ್ತೆರಡು ಯುದ್ಧಗಳು ನಡೆಯಿತು ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಹಿಂದೂಗಳನ್ನು ನಾವು ಕಳ್ಕೊಂಡ್ವಿ ಇವತ್ತು ನಮ್ಮೆಲ್ಲರ ಪುಣ್ಯ ನಮ್ಮೆಲ್ಲರ ಜೀವಿತ ಕಾಲದಲ್ಲಿ ಆ ಭಗವಂತ ಶ್ರೀರಾಮನನ್ನು ನೋಡುವಂಥ ಸೌಭಾಗ್ಯ ಮುಂದಿನ ಜನವರಿ ತಿಂಗಳಲ್ಲಿ ನಮಗೆಲ್ಲರಿಗೂ ಸಿಗ್ಲಿಕ್ಕಿದೆ ಅದಕ್ಕೋಸ್ಕರ ನಾನು ಈ ಸಭೆಯ ಮುಖಾಂತರ ತಮ್ಮೆಲ್ಲರ ಮುಖಾಂತರ ಯಾವ ನಮ್ಮ ನಾಲ್ನೂರು ವರ್ಷಗಳ ಆ ದಾಸ್ಯದ ಸಂಕೇತವಾದಂತಹ ಬಾಬರ್ನ ಕಟ್ಟಡವನ್ನು ತೆಗೆದು ಮಂದಿರವನ್ನು ನಿರ್ಮಿಸಿ ನಾವು ಲೋಕಾರ್ಪಣೆಗೊಳ್ಳಿಕ್ಕಿದ್ದೇವೆ ಅಂತಹ ಪುಣ್ಯ ದಿನವನ್ನು ನಾವು ಭಾರತದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಇವತ್ತು ವಿಶ್ವ ಹಿಂದೂ ಪರಿಷತ್ ಕರೆ ಕೊಟ್ಟಿದೆ ಜನವರಿ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಪ್ರತಿ ಮನೆ ಮನೆಗೆ ರಾಮ ಮಂದಿರದಿಂದ ಅಕ್ಷತೆಯು ಬರಲಿಕ್ಕಿದೆ ನಾವು ಪ್ರತಿ ಮನೆ ಮನೆಗಳಿಗೆ ಅದನ್ನು ನಾವು ತಲುಪಿಸ್ಲಿಕ್ಕಿದ್ದೀವಿ ಅಷ್ಟು ಮಾತ್ರ ಅಲ್ಲ ಫೆಬ್ರವರಿಯ ನಂತರ ಇಡೀ ದೇಶದ ಜನ ಅಯೋಧ್ಯೆಗೆ ಹೋಗಿ ಆ ರಾಮನ ಮಂದಿರವನ್ನು ನೋಡಲಿಕ್ಕಿದ್ದೀವಿ ಅದಕ್ಕೋಸ್ಕರ ನಾನು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಯಾವ ನಮ್ಮ ದಾಸ್ಯದ ಸಂಕೇತವನ್ನು ತೆಗೆದಂತ ದಿನ ಇನ್ನೊಂದ್ಸಲ ಆ ರಾಮನ ಅಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ಅದನ್ನು ಇಡೀ ನಮ್ಮ ರಾಷ್ಟ್ರೀಯ ಸ್ವಾಭಿಮಾನದ ದಿನವಾಗಿ ಘೋಷಣೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೇನೆ ಅಷ್ಟು ಮಾತ್ರ ಅಲ್ಲ ತಾವು ಕೂಡ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಕೂಡ ಅದನ್ನು ರಾಷ್ಟ್ರೀಯ ಸ್ವಾಭಿಮಾನದ ದಿನವಾಗಿ ಘೋಷಣೆ ಮಾಡಬೇಕು ಅಂತೇಳಿ ತಮ್ಮೆಲ್ಲರ ಹತ್ರ ವಿನಂತಿಯನ್ನು ಮಾಡುತ್ತಾ ಬಂಧುಗಳೇ ಇವತ್ತು ನಾವು ಹೋರಾಟ ಮಾಡಬೇಕಾದ್ರೆ ನಮಗೆ ಇವತ್ತು ಪ್ರಶ್ನೆ ಮಾಡ್ತಾರೆ ರಾಜ್ಯ ಇದು ಶಾಂತಿಯ ಶಾಂತಿಯ ವಾತಾವರಣ ನಿರ್ಮಾಣ ಆಗಬೇಕು ಜಿಲ್ಲೆಯಲ್ಲಿ ಶಾಂತಿಯ ನಿರ್ಮಾಣ ಆಗಬೇಕು ಶಾಂತಿ ನಿರ್ಮಾಣ ಆಗಬೇಕು ಅಂತೇಳಿ ಪದೇ 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 ಸರ್ಕಾರಗಳು ಇವತ್ತು ನಮಗೆ ಹೇಳ್ತಾ ಇದೆ ಯಾರು ಅಶಾಂತಿಯನ್ನು ನಿರ್ಮಾಣ ಮಾಡುವುದು ಬಂಧುಗಳೇ ಶಿವಮೊಗ್ಗದ ಘಟನೆ ಇವತ್ತು ನವೀನ್ ಹೇಳಿದರು ಮೊಹಮ್ಮದ್ ಪೈಗಂಬರ್ ಜನ್ಮ ದಿನಾಚರಣೆಯ ಹೆಸರಿನಲ್ಲಿ ಈದ್ ಮಿದಲ್ನ ಹೆಸರಿನಲ್ಲಿ ಹತ್ತಾರು ಹಿಂದೂ ಮನೆಗಳ ಮೇಲೆ ಕಲ್ಲು ಬಿಸಾಡಿ ಹಿಂದೂ ಮನೆಗಳ ಮೇಲೆ ದಾಳಿ ಮಾಡಿದ್ರಲ್ಲ ಇವರು ಅರೆ ನಾವು ಕೂಡ ರಾಮನ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಕೃಷ್ಣನ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಆ ಮಹಾಗಣಪತಿಯ ಉತ್ಸವವನ್ನು ಇಡೀ ದೇಶಾದ್ಯಂತ ಆಚರಣೆ ಮಾಡ್ತೀವಿ ಯಾವತ್ತಾದ್ರೂ ಒಂದೇ ಒಂದು ಉದಾಹರಣೆ ಕೊಡಿ ಅಂಥ ದಿನಗಳಲ್ಲಿ ಒಬ್ಬ ಮುಸಲ್ಮಾನ ಹಿಂದೂಗಳ ಮೇಲೆ ಕಲ್ಲು ಬಿದ್ದದ್ದು ಒಂದು ಉದಾಹರಣೆಯನ್ನು ಕೊಡಿ ಇವತ್ತು ನಮಗೆ ನೀವು ಶಾಂತಿಯ ಮಾತನ್ನು ಹೇಳಿಕ್ಕೆ ಹೊರಟಿದ್ದೀರಾ ಅದರ ನಡುವೆ ಔರಂಗಜೇಬನ ಫ್ಲೆಕ್ಸ್ ಅನ್ನು ಹಾಕಿ ಅಖಂಡ ಭಾರತ ನಿರ್ಮಾಣಕ್ಕೋಸ್ಕರ ಔರಂಗಜೇಬ ಅಂತ ಫ್ಲೆಕ್ಸ್ ಅನ್ನು ಹಾಕ್ತಾ ಇದ್ದೀರಿ ಅರೆ ಜಿಹಾದಿ ನಾಯಿಗಳೇ ಇದು ಔರಂಗಜೇಬನ ಕಾಲ ಅಲ್ಲ ಇದು ನರೇಂದ್ರನ ಕಾಲ ನರೇಂದ್ರನ ಕಾಲ ಇದು ಮೊಹಮ್ಮದ್ ಪೈಗಂಬರ್ನ ಹೆಸರು ಹೇಳಿಕೊಂಡು ಹಿಂದೂಗಳ ಮೇಲೆ ದಾಳಿ ಮಾಡ್ತೀರಾ ಹಿಂದುಗಳನ್ನು ಹಿಂದೂ ಮಹಿಳೆಯರ ಮೇಲೆ ದಾಳಿ ಮಾಡ್ತೀರಾ ಹಿಂದೂ ಮಹಿಳೆಯರ ಮೇಲೆ ಹಲ್ಲೆ ಮಾಡ್ತೀರಾ ಆ ಟಿ ವಿಯಲ್ಲಿ ಕಣ್ಣೀರಿಡುತ್ತಾ ಆ ಪಾಪ ತಾಯಿಯಂದಿರು ಕಣ್ಣೀರಿಡ್ತಾ ಇದ್ದಾರೆ ಕಷ್ಟದಿಂದ ಕಷ್ಟಪಟ್ಟು ನಾವು ಮನೆಯನ್ನು ಕಟ್ಟಿದ್ದೀವಿ ಅಂಥ ಮನೆಯನ್ನು ಕಲ್ಲು ಬಿಸಾಡಿ ನಮ್ಮ ಗನೆ ಮನೆಯನ್ನು ಧ್ವಂಸ ಮಾಡಿದ್ದಾರೆ ಅಂತೇಳಿ ನಾಚಿಗೆ ಆಗಬೇಕು ನಿಮಗೆ ನಾಚಿಕೆ ಆಗಬೇಕು ನಾನು ಹೇಳಿಕಿದ್ದೇನೆ ಇದೇ ಘಟನೆ ಏನಾದರೂ ಶಿವಮೊಗ್ಗದ ಘಟನೆ ಮಂಗಳೂರಲ್ಲೇನಾದರೂ ಆಗ್ತಿದ್ದಿದ್ರೆ ನಿಮ್ಮ ನೂರು ದಂಗೆಕೋರರ ಮನೆ ಉಡಿ ಹುಡಿ ಹಾಕ್ತಿದ್ದು ನೂರು ದಂಗೆಕೋರರ ಮನೆ ಉಡಿ ಮಾಡ್ತಾ ಇದ್ವಿ ನನಗೆ ಬಹಳ ಹೆಮ್ಮೆ ಇದೆ ಬಜರಂಗ ದಳದ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಜಿಲ್ಲೆಯ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಪ್ರತಿ ಸಲ ನಾನು ಸಭೆಯಲ್ಲಿ ಹೇಳ್ತಿರೋದು ನನ್ನ ಕಾರ್ಯಕರ್ತರ ಮೇಲೆ ಗೌರವ ನನ್ನ ಕಾರ್ಯಕರ್ತರ ಮೇಲೆ ಹೆಮ್ಮೆ ಅಂದರೆ ಯಾಕೆಂದ್ರೆ ಯಾವತ್ತು ನಾವು ನಮ್ಮ ಕಾರ್ಯಕರ್ತರ ಬಲಿದಾನವನ್ನು ವ್ಯರ್ಥ ಮಾಡಲಿಕ್ಕೆ ಬಿಡಲಿಲ್ಲ ಯಾವತ್ತು ಕಾರ್ಯಕರ್ತರ ಬಲಿದಾನವನ್ನು ವ್ಯರ್ಥ ಮಾಡಲಿಕ್ಕೆ ಬಿಡಲಿಲ್ಲ ಪ್ರಶಾಂತ್ ಪೂಜಾರಿಯ ಹತ್ಯೆಯನ್ನು ಜಿಹಾದಿಗಳು ಮಾಡಿದ್ರು ಆ ನೋವು ಮನಸ್ಸಲ್ಲೇ ಇರಬೇಕಾದ್ರೆ ಯಾರೋ ಒಬ್ಬ ಯುವಕ ಯಾರಂತೂ ನಮಗೆ ಗೊತ್ತಿಲ್ಲ ಜೈಲಲ್ಲಿ ಕುತ್ಕೊಂಡು ತಾನು ಊಟ ಮಾಡುವಂತ ಸ್ಪೂನನ್ನು ಪ್ರತಿದಿನ ದಿನ ಚೂಪಾಕಿ ಚೂಪು ಮಾಡಿ ಚೂಪು ಮಾಡಿ ಆ ಜಾಪಾಸ್ ಆ ಜಿಹಾದಿಯ ಹತ್ಯೆ ಮಾಡಿ ವಾಪಾಸ್ ಉತ್ತರ ಕೊಡ್ತಾನಂದ್ರೆ ನಮ್ಮ ಹಿಂದೂ ಯುವಕರ ಎದೆಗಾರಿಕೆ ಎಂಥದ್ದು ಅಂತೇಳಿ ನಾವು ತೋರಿಸಿದ್ದೇವೆ ಎಂತ ಎದೆಗಾರಿಕೆ ಅಂತೇಳಿ ಒಂದಲ್ಲ ಎರಡಲ್ಲ ಹತ್ತಾರು ಕಮ್ಮ ಕಾರ್ಯಕರ್ತರ ಬಲಿದಾನ ಆಗಿದೆ ಆದರೆ ಯಾರ್ದ ಬಲಿದಾನವನ್ನು ನಾವು ವ್ಯರ್ಥ ಮಾಡಲಿಕ್ಕೆ ಬಿಡಲಿಲ್ಲ ಪ್ರವೀಣ್ ನೆಟ್ಟಾರ್ನ ಹತ್ಯೆ ಆಯಿತು ನಾನು ಹೇಳಲ್ಲ ಒಂದು ಸಲ ಕೇಸಾಗಿದೆ ಅವರಿಗೆ ನೆನಪಾಗ್ತಿದೆ ಪ್ರತಿದಿನ ಶರಣ್ ಪೊಂಪೆಲಿ ಹೇಳಿದ ಮಾತು ಪ್ರತಿದಿನ ನೆನಪಾಗ್ತಾ ಇದೆ ಇದೇ ಉತ್ತರ ಇದೇ ಉತ್ತರ ಇನ್ನು ಮುಂದೆನೂ ಹೀಗೆ ಇರುತ್ತೆ ಬಜರಂಗ ದಳದ ಶಕ್ತಿ ಬಜರಂಗ ದಳದ ತಾಕತ್ತು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಯಲ್ಲಿ ಅಂತೇಳಿ ಹೇಳುತ್ತಾ ಬಂಧುಗಳೇ ನಾಳೆ ಸಮಾರೋಪ ಕಾರ್ಯಕ್ರಮ ಕೃಷ್ಣ ಕೃಷ್ಣನ ನಾಡಲ್ಲಿ ಇವತ್ತು ಶಾಂತಿಯ ಪಾಠವನ್ನು ಕಲಿಸಿದ್ದು ಯಾರಾದರೂ ಅಂತ ಕೇಳಿದರೆ ಶ್ರೀಕೃಷ್ಣ ಪರಮಾತ್ಮ ಶಾಂತಿಯನ್ನು ಮಾತ್ರ ಅಲ್ಲ ಶೌರ್ಯ ಪರಂಪರೆಗೆ ಇನ್ನೊಂದು ಹೆಸರೇ ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತದಲ್ಲಿ ಒಂದು ಕತೆ ಬರುತ್ತೆ ಒಂದು ಘಟ ನೆನಪಾಗುತ್ತೆ ಇನ್ನೇನು ಮಹಾಭಾರತ ಯುದ್ಧ ಪ್ರಾರಂಭ ಆಗಬೇಕಾದ್ರೆ ಪಾಂಡವರಲ್ಲಿ ಒಂದು ಸಭೆ ನಡೆಯುತ್ತೆ ಅಲ್ಲಿದ್ದಂಥ ಐವತ್ತು ಜನರಲ್ಲಿ ನಲ್ವತ್ತು ನಲವತ್ತೈದು ಜನ ಹೇಳ್ತಾರೆ ನಮಗೆ ಯುದ್ಧ ಬೇಕು ಯುದ್ಧ ಬೇಕು ಕೌರವರ ವಿರುದ್ಧ ಯುದ್ಧ ಬೇಕು ಅಂತೇಳಿ ಆದರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಮೊದಲು ನಮ್ಮದು ಶಾಂತಿ ಮಾತುಕತೆ ಒಂದು ಸಲ ಸಂಧಾನಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಆಮೇಲೆ ನೋಡೋಣ ಅಂತೇಳಿ ಆವಾಗ ಭೀಷ್ಮ ಎದ್ದು ಭೀಮ ಎದ್ದು ನಿಂತ ಹೇಳ್ತಾನೆ ಏನು ಹೇಳ್ತಾ ಇದೆಯಾ ಕೃಷ್ಣ ಸಂಧಾನದ ಮಾತು ಹೇಳ್ತಾ ಇದೆಯಾ ನಾನು ದ್ರೌಪದಿಗೆ ಮಾತು ಕೊಟ್ಟಿದ್ದೀನಿ ದುಶ್ಯಾಚಲನ ಹತ್ಯೆ ಮಾಡಿ ಅವನ ನೆತ್ತರನ್ನು ಅವಳ ತಾಯಿ ಆ ದ್ರೌಪದಿಯ ಕುದಲಿಗೆ ಹಾಕ್ತೀನಿ ಅಂತೇಳಿ ನಾನು ಮಾತನ್ನು ಕೊಟ್ಟಿದ್ದೀನಿ ನೀನು ಹೇಳ್ತಾ ಇದ್ದೀಯ ಸೌ ಸಂಧಾನ ಯುದ್ಧ ಬೇಡ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಒಂದು ಉತ್ತರ ಕೊಡ್ತಾನೆ ಈ ದೇಶದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಒಂದು ಸಲ ನಿನ್ನ ಮಾತನ್ನು ಪಕ್ಕಕ್ಕೆ ಇಡು ಅಂತೇಳಿ ಒಂದು ಸಲ ನಿನ್ನ ಮಾತನ್ನು ಪಕ್ಕಕ್ಕೆ ಇಡು ಅಂತೇಳಿ ಆದರೆ ಅದೇ ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತ ಯುದ್ಧದಲ್ಲಿ ಅರ್ಜುನನಿಗೆ ಹೇಳ್ತಾನೆ ನಿನ್ನ ಕಣ್ಣೆದುರು ಇರುವವರೆಲ್ಲರೂ ವಿರೋಧಿಗಳು ಭೀಷ್ಮ ಇರ್ಬೋದು ಕರ್ಣ ಇರ್ಬೋದು ದ್ರೋಣ ಇರ್ಬೋದು ಎಲ್ಲರನ್ನು ಕೊಂದು ಬಿಡುವು ಅಂತೇಳಿ ಯಾಕೆಂದರೆ ಅವರೆಲ್ಲರೂ ಅಧರ್ಮ ಮಾಡಿದ್ದಾರೆ ಈಗ ನಮಗೆ ವಿರೋಧಿಗಳು ನಾನು ಶಾಂತಿಯ ಮಾತುಕತೆ ನಡೆಸಿದೆ ಸಂಧಾನದ ಮಾತುಕತೆ ನಡೆಸಿದೆ ಆಗಲಿಲ್ಲ ಇದು ಕೃಷ್ಣನ ನೀತಿ ಇದು ಹಿಂದೂ ಸಮಾಜದ ನೀತಿ ಅದಕ್ಕೋಸ್ಕರ ನಾನು ವೇದಿಕೆ ಮೇಲೆ ಇದನ್ನೇ ಹೇಳಿ ಕೇಳ್ತಾ ಇದ್ದೇನೆ ಇದು ಇಸ್ಲಾಂ ಇದೇ ಮುಸಲ್ಮಾನ್ರು ಜಗತ್ತಿನ ಕೂಡ ನೀವು ಇದನ್ನು ತಿಳಿದುಕೊಳ್ಬೇಕು ನೀವೇನಾದರೂ ಕೃಷ್ಣನ ನೀತಿಯನ್ನು ಅನುಸರಿಸಿದ್ರೆ ಜಗತ್ತಲ್ಲಿ ಇಸ್ಲಾಂ ಉಳಿಯುತ್ತೆ ಇಲ್ಲದಿದ್ರೆ ಖಂಡಿತ ನಿಮ್ಮ ಸರ್ವನಾಶ ಖಂಡಿತ ಇದನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಇದು ಕಟ್ಟಿಟ್ಟ ಬುದ್ಧಿ ಕಟ್ಟಿಟ್ಟ ಬುತ್ತಿ ಇದು ಇಡೀ ಜಗತ್ತನ್ನು ಉಳಿಸಿದ್ದು ಶ್ರೀಕೃಷ್ಣ ಪರಮಾತ್ಮ ಹಾಗಾಗಿ ಆ ಶ್ರೀಕೃಷ್ಣನ ನೀತಿ ಜಗತ್ತಿನ ಎಲ್ಲರನ್ನು ಬದುಕಿಸುತ್ತೆ ಎಲ್ರನ್ನು ಉಳಿಸುತ್ತೆ ನಾಳೆ ಅದೇ ಶ್ರೀಕೃಷ್ಣನ ಜಾಗದಲ್ಲಿ ಇಡೀ ವಿಶ್ವ ಈ ಶೌರ್ಯ ಜಾಗರಣ ಯಾತ್ರೆಯ ಒಂದು ಸಮಾರೋಪ ಕಾರ್ಯಕ್ರಮ ಇದೆ ಅಂತ ಹೇಳುತ್ತಾ ಬಂಧುಗಳೇ ವಿಶ್ವ ಹಿಂದೂ ಪರಿಷತ್ಗೆ ಅರವತ್ತು ವರ್ಷ ಇದೆ ಈ ಹಿನ್ನೆಲೆಯಲ್ಲಿ ಮುಂದಿನ ಒಂದು ವರ್ಷಗಳ ಕಾಲ ಇಡೀ ದೇಶದಲ್ಲಿ ಗ್ರಾಮ ಗ್ರಾಮಗಳಲ್ಲಿ ವಿಶ್ವ ಹಿಂದೂ ಪರಿಷತ್ನ ಕೆಲಸ ಆಗಬೇಕು ಗ್ರಾಮ ಗ್ರಾಮಗಳಲ್ಲಿ ಬಜರಂಗ ದಳದ ಘಟಕ ಆಗಬೇಕೆಂಬಂಥ ಗುರಿ ನಮ್ಮ ಕಣ್ಮುಂದೆ ಇದೆ ಇಡೀ ದೇಶದಲ್ಲಿ ಒಂದು ಲಕ್ಷ ಗ್ರಾಮಗಳಲ್ಲಿ ವಿಶ್ವ ಹಿಂದೂ ಪರಿಷತ್ನ ಕೆಲಸ ಆಗಬೇಕು ಅಂತೇಳಿ ಗುರಿಯನ್ನೇ ಇಟ್ಟುಕೊಂಡಿದ್ದಾರೆ ಹಾಗಾಗಿ ಮುಂದಿನ ಕೃಷ್ಣ ಜನ್ಮಾಷ್ಟಮಿ ಒಳಗಡೆ ಮಂಗಳೂರಿನಲ್ಲಿ ಕೂಡ ಅವರು ಹೇಳಿದಾಗ ಐನೂರು ಬಜರಂಗ ದಳದ ಆಗ್ತಾ ಇದೆ ಪ್ರತಿ ಮನೆ ಮನೆಗೆ ಮುಂದಿನ ದಿವಸ ನಮ್ಮ ಕಾರ್ಯಕರ್ತರು ಬರಲಿಕ್ಕಿದ್ದಾರೆ ಪ್ರತಿ ಮನೆ ಅದು ವಿಶ್ವ ಹಿಂದೂ ಪರಿಷತ್ನ ಮನೆ ಆಗಬೇಕು ಪ್ರತಿ ಮನೆ ಅದು ಸಂಘದ ಮನೆ ಆಗಬೇಕು ಪ್ರತಿ ಮನೆ ಅದು ಶೌರ್ಯವಂತ ಹಿಂದೂ ಮನೆ ಆಗಬೇಕು ಪ್ರತಿ ಸಮಾಜ ಹಿಂದೂ ಸಮಾಜ ಅದು ಶೌರ್ಯವಂತ ಹಿಂದೂ ಸಮಾಜ ಆಗಬೇಕು ಎಂಬಂಥ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಆಯೋಜನೆ ಮಾಡಿದ್ದೇವೆ ಬಂಧುಗಳೇ ಬಹುಶಃ ಇಂಥ ಒಂದು ಅದ್ಭುತವಾದಂಥ ಕಾರ್ಯವನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಯೋಜನೆ ಮಾಡಿದೆ ನಾನು ಪ್ರಾಂತದ ಪರವಾಗಿ ಮಂಗಳೂರಿನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಎಲ್ಲ ಕಾರ್ಯಕರ್ತರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಅದರಲ್ಲೂ ನಮ್ಮ ಹೊಸ ಸ್ವಾಗತ ಸಮಿತಿ ಅಧ್ಯಕ್ಷರು ಗಿರಿಧರ್ ಶೆಟ್ಟರು ಹಾಗೇ ರೀತಿ ವಿಶ್ವ ಹಿಂದೂ ಪರಿಷತ್ನ ಹೊದ ಹೊಸ ಅಧ್ಯಕ್ಷರು ಎಚ್ ಕೆ ಪುರುಷೋತ್ತಮ್ ಅವರು ಬಹಳ ನಿಷ್ಠೆಯಿಂದ ಬಹಳ ಪ್ರತಿ ದಿವಸ ಮೊನ್ನೆಯಿಂದ ಪ್ರತಿ ದಿವಸ ಇವತ್ತು ನಮ್ಮ ಈ ಕಾರ್ಯಕ್ರಮದೊಟ್ಟಿಗೆ ಜೋಡಿಸಿಕೊಂಡು ಈ ಕಾರ್ಯಕ್ರಮಕ್ಕೋಸ್ಕರ ಇವತ್ತು ಹಗಳಿರಡು ದುಡಿದಿದ್ದಾರೆ ಹಾಗಾಗಿ ದುಡಿದಂಥ ಎಲ್ಲ ನನ್ನ ಎಲ್ಲ ಬಜರಂಗ ದಳದ ಕಾರ್ಯಕರ್ತರಿಗೆ ಎಲ್ಲ ಹಿಂದೂ ಯುವಕರಿಗೆ ಇನ್ನೊಂದು ಸಲ ನಾನು ಧನ್ಯವಾದ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ ಬಲ ಭಾರತ ಮದಾಕಿ ಒಂದೇ 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 ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ